मंगलूरु मडगांव नडुविन वंदे भारत रैल के मंगलूरु सेंट्रल रैल निल्दाण शनिवार चालने दोरकिदे। मोदल प्रयाण संसद नळिद कुमार कट्टील शासक वेदव्यास कामत सेरिदंते बीजेपी मुखंडरु विशेष आह्वानितरु शाला मक्कळु वंदे भारत रैल प्रयाणिसिद्दारे। वंदे भारत रैल के प्रधान नरेंद्र मोदी वर्चुअल मूलक अधिकृत चालने चालने दरकद तक्षण वंदे भारत रैल मडगांव नत्त प्रयाण बेसित मंगलूर मडगांव वंदे भारत एक्सप्रेस रैल मंगलूर सेंट्रल उडुपी कारवार बलिक मडगांव निलुगडे होंदिदे। हाईफाई लुक गोचर रैलू अत्याधुनिक सवलत्तुगळन्नु गंटे के नूर अरवत्तु किलोमीटर नष्टु वेगदल्ली संचरिसुत्तदे। ई हिंदे सामान्य रैल गोवा तलुपलु बेकागिद्द आरु ರಿಂದ 7 ಗಂಟೆಯ ಅವಧಿ ಇದೀಗ ವಂದೇ ಭಾರತ್ ಮೂಲಕ ಕೇವಲ 4.5 ಗಂಟೆಗೆ ಇಳಿದಿದೆ। ಈ ರೈಲು ಮಂಗಳವಾರ ಹೊರತುಪಡಿಸಿ ವಾರದ 6 ದಿನವೂ ಸಂಚರಿಸಲಿದೆ। ಸಾಮಾನ್ಯವಾಗಿ ಈ ರೈಲು ಬೆಳಗ್ಗೆ 8:30 ಕ್ಕೆ ಮಂಗಳೂರಿನಿಂದ ಆರಂಭಿಸಿದ ಮಧ್ಯಾಹ್ನ 1:15 ಕ್ಕೆ ಗೋವಾ ಮಡ್ಕಾವ್ ತಲುಪುತ್ತದೆ ಮತ್ತೆ ಸಂಜೆ ಮಡ್ಕಾವ್ನಿಂದ 6:10 ಕ್ಕೆ ಹೊರಟು ರಾತ್ರಿ 10:45 ಕ್ಕೆ ಮಂಗಳೂರಿಗೆ ವಾಪಸ್ ಆಗಲಿದೆ। ಈ ರೈಲು 8 ಬೋಗಿಗಳನ್ನು ಹೊಂದಿದ್ದು ಸಂಪೂರ್ಣ ಹವಾ ನಿಯಂತ್ರಿತವಾಗಿದೆ। ಏರ್ಲೈನ್ ಮಾದರಿ ಸೀಟುಗಳೊಂದಿಗೆ ಎಕ್ಸಿಕ್ಯೂಟಿವ್ ಚೇರ್ಗಳ ವ್ಯವಸ್ಥೆಗಳನ್ನು ಹೊಂದಿದೆ। ಆನ್ಬೋರ್ಡ್ ಸಸ್ಯಹಾರಿ ಮತ್ತು ಮಾಂಸಹಾರಿ ಊಟದ ವ್ಯವಸ್ಥೆಯೂ ಇದೆ। ಆನ್ಬೋರ್ಡ್ ವೈಫೈ ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ। ಇದರೊಂದಿಗೆ ಸ್ವಯಂಚಾಲಿತ ಬಾಗಿಲುಗಳು ಸ್ಮೋಕ್ ಅಲರ್ಟ್ ಸಿಸಿಟಿವಿ ಕ್ಯಾಮೆರಾಗಳು ಸೆನ್ಸರ್ ಆಧಾರಿತ ವಾಶ್ ಬೇಸಿನ್ ಮುಂತಾದ ಸವಲತ್ತು ಹೊಂದಿದ್ದು ಮಂಗಳೂರಿನಲ್ಲಿ ಕರ್ನಾಟಕದ 4ನೇ ವಂದೇ ಭಾರತ್ ರೈಲು ಸಂಚಾರ ಇದಾಗಿದೆ। ಇನ್ನು ಮಂಗಳೂರಿನಿಂದ ಉತ್ತರ ಕನ್ನಡ ಜಿಲ್ಲೆಗೆ ಬಂದ ವಂದೇ ಭಾರತ್ ರೈಲಿಗೆ ಕಾರವಾರ ರೈಲು ನಿಲ್ದಾಣದಲ್ಲಿ ಅದ್ಧೂರಿ ಸ್ವಾಗತ ಕೋರಲಾಗಿದೆ। ಪ್ರಾರಂಭದ ದಿನದಂದು ಈ ರೈಲಿನಲ್ಲಿ ಕಾರವಾರದಿಂದ ಮಡಗಾಂವ್ಗೆ ತೆರಳಲು ಮತ್ತು ವಾಪಸ್ ಕಾರವಾರಕ್ಕೆ ಆಗಮಿಸಲು 300ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ವಿತರಿಸಲಾಗಿತ್ತು। ಕೇಂದ್ರ ಪ್ಲಸ್ ನ್ಯೂಸ್ ಕಾರವಾರ।